ಕಳ್ಳತನದ ಮೇಲೆ ಸಿನಿಮಾಗಳು ಇಂಡಿಯಾದಲ್ಲಂತೂ ಕಮ್ಮಿ ಕೆಲವೊಂದು ಬಂದರೂ ಕೂಡ ಒಂದೇ ಒಂದು ಸೀನ್ನ ಅದಕ್ಕೋಸ್ಕರ ಇಟ್ಬಿಟ್ಟು ಇನ್ನು ಉಳಿದಿದ್ದನ್ನು ನಾರ್ಮಲ್ ಕಮರ್ಷಿಯಲ್ ಮೂವಿ ಮಾಡಿಬಿಡ್ತಾರೆ ಸೊ ನಾನಿವತ್ತು ಲಿಸ್ಟ್ ಮಾಡ್ತಾ ಇರೋಂಥ ಸಿನಿಮಾಗಳು ಬೇರೆ ಸ್ಟೋರಿ ಲೈನ್ಗೆ ಡಿವಿಯೇಟ್ ಆಗ್ದೇ ಬರೀ ಕಳ್ಳತನದ ಮೇಲೆ ಡಿಪೆಂಡ್ ಆಗಿರುವಂಥವು ಟೆನ್ ಇಂಡಿಯನ್ ಮೂವಿ ಪ್ಲಾಟ್ಸ್ ದಟ್ ಆರ್ ಸೋಲ್ಲಿ ಬೇಸ್ಡ್ ಆನ್ ರಾಬರಿ ಆ್ಯಂಡ್ ಸ್ಕ್ಯಾಮ್ಸ್ ಸ್ಪೆಷಲ್ ಟ್ವೆಂಟಿ ಸಿಕ್ಸ್ ಹಿಂದಿ ಒನ್ ಆಫ್ ದ ಫೈನೆಸ್ಟ್ ಫಿಲಮ್ಸ್ ಮೇಡ್ ಇನ್ ಬಾಲಿವುಡ್ ಕಳ್ತನ ಮಾಡೋದಕ್ಕೆ ಅಂತಲೇ ಒಂದು ಗ್ರೂಪ್ ಇರುತ್ತೆ ಬಟ್ ಇವರು ತಗೊಳ್ಳೋ ರೂಟ್ ತುಂಬ ಡಿಫ್ರೆಂಟ್ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ನ ರೀತಿ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ ಆ್ಯಂಡ್ ಡಾಕ್ಯುಮೆಂಟ್ ಅಥವಾ ರೆಕಾರ್ಡ್ಸ್ ಇಲ್ಲದೇ ಇರೋ ಆಸ್ತಿನ ಎತ್ತಾಕೊಂಡು ಹೋಗ್ತಾ ಇರ್ತಾರೆ ಈ ನ್ಯೂಸ್ ಎಲ್ಲ ಪೊಲೀಸ್ ಆಫೀಸ್ಗೂ ಗೊತ್ತಾಗುತ್ತೆ ಸೊ ಇವರಿಬ್ಬರ ನಡುವೆ ನಡೆಯುವಂಥ ಮೈಂಡ್ ಗೇಮೆ ಇಡೀ ಫಿಲಮ್ ಅಂತ ಹೇಳ್ಬೋದು ಅಕ್ಷಯ್ ಕುಮಾರ್ ಮನೋಜ್ ಬಾಜಪೇಯಿ ಜಿಮ್ಮಿ ಶೇರ್ಗಿಲ್ ಟೂ ಮಚ್ ಆಫ್ ಟ್ಯಾಲೆಂಟ್ ಇನ್ ಒನ್ ಫ್ರೇಮ್ ಮಸ್ಟ್ ವಾಚ್ ಮೂವಿ ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್ ಮಂಕಾತ ತಮಿಳ್ ಇದು ಅಜಿತ್ ಕುಮಾರ್ ಅವರ ಐವತ್ತನೇ ಸಿನಿಮಾ ಒಂದು ಬೆಟ್ಟಿಂಗ್ ಮನಿನ ಕದಿಯೋದಕ್ಕೆ ನಾಲ್ಕು ಜನ ಟೀಮ್ ಅಪ್ ಆಗಿರ್ತಾರೆ ಆ್ಯಂಡ್ ಅವರ ಜೊತೆ ಒಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಕೂಡ ಸೇರ್ಕೊಳ್ತಾನೆ ಸೊ ಅದನ್ನು ಹೇಗೆ ಕದೀತಾರೆ ಕದ್ದ ಮೇಲೆ ಅವರುಗಳ ಮಧ್ಯೆ ಏನಾಗುತ್ತೆ ಅನ್ನೋದೇ ಸಿನಿಮಾ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಟ್ವಿಸ್ಟ್ಗಳನ್ನು ಕೊಡ್ತಾ ಆಡಿಯನ್ಸ್ನ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡೋದಿಲ್ಲ ಆ್ಯಕ್ಷನ್ ಕಾಮಿಡಿ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿರೋದರಿಂದ ಅಷ್ಟು ಟ್ವಿಸ್ಟ್ಗಳು ನಿಮಗೆ ಗೊತ್ತಿದ್ರೂ ಮತ್ತೊಮ್ಮೆ ನೋಡಬೇಕು ಅಂತ ಅನಿಸೋ ಸಿನಿಮಾ ಇದು ಎಗೈನ್ ಮಸ್ಟ್ ವಾಚ್ ಅವಲಬುಲ್ ಆನ್ ಸನ್ನೆಕ್ಸ್ಟ್ ಡಾನ್ ಟು ಹಿಂದಿ ಡಾನ್ ಸಿನಿಮಾ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಒಂದು ಥ್ರಿಲ್ಲರ್ ಸಿನಿಮಾನ ಸ್ವಲ್ಪ ಆ್ಯಕ್ಷನ್ ಸ್ಟ್ಯಾಂಡರ್ಡ್ ಕಾಸ್ಟ್ಯೂಮ್ಸ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಸೆಕೆಂಡ್ ಪಾರ್ಟ್ನ ಒಂದು ಆ್ಯಕ್ಷನ್ ಹೇಸ್ಡ್ ಫಿಲ್ಮ್ ಆಗಿ ಪ್ರೊಡ್ಯೂಸ್ ಮಾಡಿದ್ರು ಇಡೀ ಸಿನಿಮಾದ ಸ್ಟೋರಿನ ಆನ್ಲೈನಲ್ಲಿ ಹೇಳೋಕ್ಕಾಗಲ್ಲ ಹಾಗೆ ಹೇಳಲೂಬಾರ್ದು ಆದರೂ ಒಬ್ಬ ಕಳ್ಳ ಕೆಲವೊಂದು ಸಂದರ್ಭಗಳಿಂದ ಕರೆನ್ಸಿನ ತಯಾರಿಸೋಕ್ಕೆ ಯೂಸ್ ಮಾಡುವಂಥ ಪ್ಲೇಟ್ಗಳನ್ನು ಕದೀಬೇಕಾಗತ್ತೆ ಸೊ ಅದನ್ನು ಕದಿತಾನ ಏನಕ್ಕಾಗಿ ಕದೀಬೇಕು ಅನ್ನೋದನ್ನೆಲ್ಲ ಸಿನಿಮಾದಲ್ಲೇ ನೋಡಿ ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್ ಕಣ್ಣುಂ ಕಣ್ಣುಂ ಕೊಲೈದಿತಾಲ್ ತಮಿಳ್ ನಾನಿದನ್ನು ತೆಲುಗು ಡಬ್ಡು ವರ್ಷನ್ನಲ್ಲಿ ನೋಡಿದ್ದು ಇದು ಕಳ್ತಂದ ಮೇಲೆ ಡಿಪೆಂಡ್ ಆಗಿರೋ ಸಿನಿಮಾ ಅನ್ನೋದಕ್ಕಿಂತ ಸ್ಕ್ಯಾಮ್ಗಳ ಬಗ್ಗೆ ಇರೋ ಸಿನಿಮಾ ಅನ್ಬೋದು ಇಂಟರ್ವಾಲ್ ಟ್ವಿಸ್ಟ್ ವಾಸ್ ಬ್ಯಾಂಗ್ ಆನ್ ಸಿನಿಮಾದಲ್ಲಿ ಕೆಲವೊಂದು ಹೊಸ ಎಲಿಮೆಂಟ್ಗಳನ್ನು ಸೇರಿಸಿದ್ದಾರೆ ಅವುಗಳನ್ನು ಮೊದಲು ಯಾವುದೇ ಹಾಲಿವುಡ್ ಸಿನಿಮಾಗಳಲ್ಲಿ ಕೂಡ ನೋಡಿಲ್ಲ ಅಟ್ಲೀಸ್ಟ್ ನಾನಂತೂ ಇಲ್ಲ ಇದು ತೆಲುಗುಲು ಕೂಡ ಹೆವಿ ಸದ್ದು ಮಾಡ್ತು ಒಂದು ಥ್ರಿಲ್ಲರ್ ಆದರೂ ಕೂಡ ಫೀಲ್ ಗುಡ್ ಮೂವಿ ಥರ ಅನಿಸುತ್ತೆ ಅವೈಲಬಲ್ ಆನ್ ಅಮೆಜಾನ್ ಪ್ರೈಮ್ ಆಂಖೆ ಹಿಂದಿ ಮೇ ಬಿ ಇಂಡಿಯಾದಲ್ಲಿ ರಾವರಿ ಮೇಲೆ ಯಾವುದೇ ಸ್ಕ್ರಿಪ್ಟ್ ಬರೆದರೂ ಇದನ್ನು ರೆಫ್ರೆನ್ಸ್ ಆಗಿ ಇಟ್ಕೊಳ್ಳೇಬೇಕು ಕ್ಲಾಸಿಕ್ ಮೂವಿ ಸೊ ಒಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ನ ಒಂದು ರೀಸನ್ನಿಂದ ಹಾಕ್ತಾರೆ ಆ್ಯಂಡ್ ಆ ಸೀಟ್ನಲ್ಲಿ ಅವನು ಅದನ್ನು ಲೂಟ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ ಈ ಮಿಷನ್ಗೆ ಅವನು ಆರಿಸ್ಕೊಳ್ಳೋದು ಮೂರು ಜನ ಕೂಡ್ರನ್ನ ಯಾರಿಗೂ ಡೌಟ್ ಬರದೇ ಇರಲಿ ಅಂತ ಈ ಯೋಜನೆ ಥರನೇ ಫಿಲ್ಮ್ ಕೂಡ ಸಖತ್ತಾಗಿದೆ ಹೋಗಿ ನೋಡಿ ಅವಲಬಲ್ ಆನ್ ಏರ್ಟೆಲ್ ಎಕ್ಸ್ಟ್ರೀಮ್ ಸತುರಂಗ ವೆಟ್ಟೈ ತಮಿಳ್ ಬೇರೆ ಬೇರೆ ಲೆವೆಲಲ್ಲಿ ಇರೋ ಮಾರ್ಕೆಟಿಂಗ್ನಲ್ಲಿ ಹೇಗೆಲ್ಲ ಸ್ಕ್ಯಾಮ್ ಮಾಡ್ಬೋದು ಅನ್ನೋ ಪ್ಲಾಟ್ ಮೇಲೆ ಈ ಸಿನಿಮಾ ನಿಂತಿದೆ ಇಷ್ಟ ಆಗೋ ಪಾಯಿಂಟ್ ಅಂದರೆ ಇದರ ಪ್ಲೇ ನಾರ್ಮಲ್ ಆಗಿ ಎಲ್ಲ ಕಳ್ಳತನದ ಸಿನಿಮಾಗಳು ತಗೊಳ್ಳೋ ರೂಟ್ನ ತಗೊಂಡಿಲ್ಲ ಕೊನೆಗೆ ಒಂದೊಳ್ಳೆ ಮೆಸೇಜ್ನ ಕೂಡ ತಿಳಿಸಿದರೆ ಸಿನಿಮಾ ರಿಲೀಸ್ ಆದಾಗ ಇದಕ್ಕೆ ಒಳ್ಳೆ ಅಪ್ರಿಷಿಯೇಷನ್ ಬಂತು ಹಾಗೆ ತುಂಬ ಭಾಷೆಗಳಲ್ಲಿ ಇದು ರಿಮೇಕ್ ಕೂಡ ಆಯಿತು ಅವಲಬಲ್ ಆನ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಧೂಮ್ ಒನ್ ಆ್ಯಂಡ್ ಧೂಮ್ ಟು ಹಿಂದಿ ಕಳ್ತಂದ ಬಗ್ಗೆ ಮಾತಾಡಿ ಧೂಮ್ ಸೀರೀಸ್ ಬಗ್ಗೆ ಹೇಳಲಿಲ್ಲ ಅಂದರೆ ಹೆವಿ ತಪ್ಪಾಗುತ್ತೆ ಆ್ಯಂಡ್ ಮಿಸ್ ಆಗಿ ಇದರಲ್ಲಿ ಧೂಮ್ ತ್ರೀನ ಇನ್ಕ್ಲೂಡ್ ಮಾಡ್ಕೊಳ್ಬೇಡಿ ಇಂಡಿಯಾದಲ್ಲಿ ಇರುವಂಥ ಮೋಸ್ಟ್ ಸಕ್ಸಸ್ಫುಲ್ ಮೂವಿ ಫ್ರಾಂಚೈಸಿ ನೈಂಟೀಸ್ ಕಿಟ್ಸ್ಗಂತೂ ಇವೆರಡನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಒಂದು ಪಾರ್ಟ್ ಅಷ್ಟು ಸಕ್ಸಸ್ಫುಲ್ ಆದಮೇಲೆ ಪಾರ್ಟ್ ಟು ಅಂತ ಎಲ್ಲರೂ ಹೆಸರಿಡ್ತಾರೆ ಆದರೆ ಈ ಸೀರೀಸ್ ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿ ಯಾರೂ ಮಾಡಲ್ಲ ಅಂದ್ಕೊಳ್ತೀನಿ ಅವೈಲಬಲ್ ಆನ್ ಯೂಟ್ಯೂಬ್ ರಾಜತಂದಿರಂ ತಮಿಳ್ ಇದು ಟಿಪಿಕಲ್ ಮಿಡ್ಲ್ ಕ್ಲಾಸ್ ಹುಡುಗರ ಕತೆ ಮೂರು ಜನ ತಮ್ಮ ದಿನನಿತ್ಯದ ಖರ್ಚುಗಳಿಗೋಸ್ಕರ ಸಣ್ಣ ಸಣ್ಣ ಕಳ್ತನಗಳನ್ನು ಮಾಡ್ತಾ ಇರ್ತಾರೆ ಒಂದಷ್ಟು ಪರಿಸ್ಥಿತಿಗಳಿಂದ ಅವರು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಲೇಬೇಕಾಗತ್ತೆ ಸೊ ಅದರಿಂದ ಅವರಿಗೆ ಏನಾಯಿತು ಅನ್ನೋದೇ ಸಿನಿಮಾ ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಈ ಸಿನಿಮಾದಲ್ಲಿ ತುಂಬಾ ಇಂಪ್ರೆಸ್ ಮಾಡುತ್ತೆ ಒಂದು ಸ್ವಲ್ಪ ಕಷ್ಟಪಟ್ಟು ಫಸ್ಟ್ ಹದಿನೈದು ನಿಮಿಷ ಕೂತ್ಕೊಂಡ್ರೆ ಸಾಕು ಮುಂದಕ್ಕೆ ಕಥೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅವೈಲಬಲ್ ಆನ್ ಅಮೆಝಾನ್ ಪ್ರೈಮ್ ಜಾನಿ ಗದ್ದಾರ್ ಹಿಂದಿ ಒನ್ ಆಫ್ ದ ಅಂಡರ್ ರೈಟೆಡ್ ಮೂವೀಸ್ ತಗೊಂಡಿದ್ದು ಕಮರ್ಷಿಯಲ್ ಜಾನರ್ ಆದರೂ ಕ್ರಿಟಿಕಲಿ ಸಿನಿಮಾನ ತುಂಬಾ ಹೊಗಳ್ಬೋದು ಎಲ್ಲ ಸಿನಿಮಾಗಳ ಥರನೇ ಇಲ್ಲೂ ಒಂದು ಗ್ಯಾಂಗ್ ಇದೆ ಅವರು ಕೂಡ ಕಳ್ತನಗಳನ್ನು ಮಾಡ್ತಾಯಿರ್ತಾರೆ ಸೊ ಒಬ್ಬನಿಂದ ಹೇಗೆ ಇಡೀ ಗ್ಯಾಂಗ್ ಹಾಳಾಗುತ್ತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಏನೆಲ್ಲ ಆಗ್ಬೋದು ಅನ್ನೋದೇ ಇದರ ಕತೆ ಟೆಕ್ನಿಕಲಿ ಕೂಡ ಇದು ತುಂಬ ಸ್ಟ್ರಾಂಗ್ ಆಗಿದೆ ಇದರ ಆಲ್ಬಮ್ ಈಗಲೂ ಎಫ್ ಎಮ್ ಸ್ಟೇಷನ್ಗಳಲ್ಲಿ ಹೆವಿ ಫೇಮಸ್ ಅವೈಲಬಲ್ ಆನ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ನವಗ್ರಹ ಫಾರ್ಮಲಿಟಿ ಅಂತ ಅನಿಸಿದ್ರು ಇರಲಿ ನಮ್ಮದನ್ನ ಯಾಕೆ ಬಿಡೋದು ಅನ್ಕೊಂಡು ಕೊನೆಯಲ್ಲಿ ಸೇರಿಸ್ದೆ ನಾ ಯಾವಾಗಲೂ ಹೇಳೋ ಹಾಗೆ ಒಂದು ರಾಬರಿ ಮೇಲೆ ಮೂವಿ ಡಿಪೆಂಡ್ ಆಗಿದೆ ಅನ್ನೋದಾದರೆ ಎಲ್ಲೋ ಒಂದು ಕಡೆ ಹಾಲಿವುಡ್ ಗಳು ಇದ್ದೇ ಇರುತ್ತೆ ಬಟ್ ಈ ಸಿನಿಮಾ ಪಕ್ಕಾ ಲೋಕಲ್ ಮೊನ್ನೆ ವಿಡಿಯೋದಲ್ಲಿ ದಿನಕರ್ ಅವರು ಕೂಡ ಕಮ್ ಬ್ಯಾಕ್ ಮಾಡಬೇಕು ಅಂತ ತುಂಬ ಜನ ಹೇಳ್ತಾಯಿದ್ರು ಮೇ ಬಿ ಅದು ನವಗ್ರಹ ಟೂ ಇಂದನೇ ಆಗಿರಲಿ ಅಂತ ಕೇಳ್ಕೊಳ್ಳೋಣ ಸೊ ಇದು ಇವತ್ತಿನ ನನ್ನ ಲಿಸ್ಟ್ ಇನ್ನು ಎಷ್ಟೋ ಮೂವಿಗಳಿವೆ ಅವೆಲ್ಲ ಪಾರ್ಟ್ ಪಾರ್ಟ್ನಲ್ಲಿ ಕವರ್ ಆಗ್ತವೆ ಸೊ ನಿಮಗೆ ಇನ್ನೂ ಯಾವುದಾದ್ರೂ ಮೂವಿಗಳನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನೋದಾದರೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೊಸ ಅಪ್ಡೇಟ್ಗಳಿಗಾಗಿ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಸೈನಿ